ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಶುಭ ಕೋರುತ್ತಿರುವವರು ಸೇಂಟ್ ನೋರ್ಬರ್ಟ್ ಶಾಲೆ, ಡಿ ನರಸೀಪುರ. ವೆಂಕಟಪ್ಪ ಪುಟ್ಟಪ್ಪ ಇವರು ಕನ್ನಡದ ಅಗ್ರಮಾನ್ಯ ಕವಿಗಳಲ್ಲಿ ಒಬ್ಬರು. ಇವರಿಗೆ 1968 ಶ್ರೀರಾಮಾಯಣ ದರ್ಶನಂ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ದರಾ ಬೇಂದ್ರೆ ಇವರು ಕನ್ನಡದ ವರಕವಿ. ಇವರಿಗೆ 1973 ನಾಲ್ಕು ತಂತಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಶಿವರಾಮ ಕಾರಂತ ಇವರು ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತರಾಗಿದ್ದಾರೆ. ಇವರ ಮೂಕಜ್ಜಿಯ ಕನಸುಗಳು ಎಂಬ ಕೃತಿಗೆ 1977 ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇವರು ಕನ್ನಡ ಸಾಹಿತ್ಯ ಲೋಕದಲ್ಲಿ ಮಾಸ್ತಿ ಎಂದೇ ಖ್ಯಾತರಾಗಿರುವರು. ಇವರ ಚಿಕ್ಕವೀರ ರಾಜೇಂದ್ರ ಎಂಬ ಕೃತಿಗೆ 1983 ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ವಿ ಕ್ರೂ ಗೋಕಾಕ್ ಇವರಿಗೆ 1990 ಭಾರತ ಸಿಂಧು ರಶ್ಮಿ ಎಂಬ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಯು ಆರ್ ಅನಂತಮೂರ್ತಿ ಇವರು ಕನ್ನಡದ ಪ್ರಮುಖ ಸಾಹಿತಿಗಳಲ್ಲಿ ಒಬ್ಬರು. ಇವರಿಗೆ 1994 ಸಮಗ್ರ ಸಾಹಿತ್ಯಕ್ಕೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಗಿರೀಶ್ ಕಾರ್ನಾಡ್ ಇವರಿಗೆ 1998 ತಮ್ಮ ಸಮಗ್ರ ಸಾಹಿತ್ಯಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಚಂದ್ರಶೇಖರ್ ಕಂಬಾರ್ ಇವರು ಕನ್ನಡದ ಖ್ಯಾತ ಕವಿಗಳಲ್ಲಿ ಒಬ್ಬರು. ಇವರ ಸಮಗ್ರ ಸಾಹಿತ್ಯಕ್ಕೆ 2010 ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಈ ನಮ್ಮ ತಾಯ್ನಾಡು ನಿರುಪಮಲಾವಣ್ಯದ ಬೀಡು, ಈ ನೆಲದಲ್ಲಿ ನಲಿದುಲಿವ ಕೋಗಿಲೆಗಳು ನಾವು, ಕೋಗಿಲೆಗಳು ನಾವು. ಈ ನಮ್ಮ ತಾಯ್ನಾಡು ಪರ್ವತಗಳಲ್ಲೇ ಇರಿಯ ಆಕಾಶದ ನೆರೆಯ ಗೆಳೆಯ
ರಕ್ಷೆಯವರೇ ನಮಗೆ ಅವನೇ ಮಾರ್ಗದರ್ಶಿ ಗುರಿಗೆ ಮಾರ್ಗದರ್ಶಿ ಗುರಿಗೆ ನೀ ನಮ್ಮ ತಾಯ್ನಾಡು ನಿರುಪಮಲಾವಣ್ಯದ ಬೀಡು ಈ ನೆಲದಲ್ಲಿ ನಲಿದು ನಿಮ್ಮ ಕೋಗಿಲೆಗಳು ನಾವು ಕೋಗಿಲೆಗಳು ನಾವು ಈ ನಮ್ಮ ತಾಯ್ನಾಡು ತಾಯ ಮಡಿಲಿನಲ್ಲಿ ಸಾಸಿರ ನದಿಗಳೇ ಹರಿಯುವುದು ಈ ಸುಂದರ ನಂದನಕ್ಕೆ ಆ ಸ್ವರ್ಗವಿ ಕರುಗುವುದು ಈ ಸುಂದರ ನಂದನಕ್ಕೆ ಆ ಸ್ವರ್ಗವಿ ಕರುಗುವುದು ಸದಾ ಧರ್ಮವೆಂದು ಕಲಿಸದು ದ್ವೇಷವನೆಂದು ಈ ನಮ್ಮ ತಾಯ್ನಾಡು ನಿರುಪಮಲಾವಣ್ಯದ ವೀಡು ಈ ನೆಲದಲ್ಲಿ ನಲಿದು ನಿವ ಕೋಗಿಲೆಗಳು ನಾವು ಕೋಗಿಲೆಗಳು ನಾವು ಈ ನಮ್ಮ